ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಮನೆಯಲ್ಲಿ ಇದೀಗ ಸ್ಪರ್ಧಿಗಳು ಹತ್ತನೇ ವಾರವನ್ನು ಮುಗಿಸಿ ಹನ್ನೊಂದನೇ ವಾರಕ್ಕೆ ಕಾಲಿಟ್ಟಿದ್ದಾರೆ ಸೊ ಹತ್ತನೇ ವಾರದಲ್ಲಂತೂ ಒಂದು ಕ್ರಿಯೇಟಿವ್ ಆಗಿ ಸ್ಕೂಲ್ ಟಾಸ್ಕನ್ನು ಕೊಟ್ಟಿದ್ರು ಇದರಲ್ಲಿ ಒಂದು ಇಂಡಿವಿಜುವಲ್ ಪರ್ಫಾರ್ಮೆನ್ಸನ್ನು ಐಡೆಂಟಿಫಿಕೇಶನ್ ಮಾಡ್ತಾ ಇದ್ರು ಸೊ ಈ ವಾರ ಮತ್ತೆ ಗ್ರೂಪ್ ಟಾಸ್ಕ್ ಶುರುವಾಗಿದೆ ಅಂದರೆ ಎರಡು ತಂಡಗಳ ನಡುವೆ ಟಾಸ್ಕನ್ನು ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಸೊ ಹಾಗಾಗಿ ಇಲ್ಲಿ ಎರಡು ತಂಡಗಳಿಗೆ ಲೀಡರ್ ಆಗಿ ತನಿಷಾ ಮತ್ತು ಸಂಗೀತ ಅವರಿದ್ದಾರೆ ಒಂದು ತಂಡದ ಲೀಡರ್ ಸಂಗೀತ ಅವರು ಇನ್ನೊಂದು ತಂಡದ ಲೀಡರ್ ತನಿಷಾ ಅವರಾಗಿದ್ದಾರೆ ಹಾಗಿದ್ರೆ ಸಂಗೀತ ಅವರ ತಂಡದಲ್ಲಿ ಯಾರೆಲ್ಲ ಸ್ಪರ್ಧಿಗಳಿದ್ದಾರೆ ಹಾಗೆಯೇ ತನಿಷಾ ಅವರ ತಂಡದಲ್ಲಿ ಯಾರೆಲ್ಲ ಸ್ಪರ್ಧಿಗಳಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಒಂದು ಮೊದಲನೇ ಟಾಸ್ಕ್ ಕೂಡ ಮುಗಿದಿದೆ ಸೊ ಆ ಟಾಸ್ಕ್ ಏನು ಹಾಗೆಯೇ ಯಾವ ರೀತಿ ಟಾಸ್ಕ್ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ ಮತ್ತು ಟಾಸ್ಕ್ನ ವಿನ್ನರ್ ಯಾರು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲಾಯ್ಕನನ್ನು ಕ್ಲಿಕ್ ಮಾಡಿ ನೀವು ಕೂಡ ಬಿಗ್ ಬಾಸ್ನ ವೀಕ್ಷಕರಾಗಿದ್ದರೆ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಹಾಗಿದ್ರೆ ಬನ್ನಿ ನೋಡೋಣ ಯಾರು ಯಾರ ಟೀಮಲ್ಲಿ ಇದ್ದಾರೆ ಅಂತೇಳಿ ಸೊ ಇಲ್ಲಿ ಫಸ್ಟು ಸಂಗೀತ ಹಾಗೂ ತನಿಷಾ ಅವರಿಗೆ ಲೀಡರ್ ಅಂತ ಹೇಳ್ತಾರೆ ಸೊ ಅವರು ಎಲ್ಲ ಸ್ಪರ್ಧಿಗಳ ಹತ್ರ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡಬೇಕಾಗಿರುತ್ತೆ ನೀವು ನನ್ನ ಟೀಮನ್ನು ಜಾಯಿನ್ ಆಗಿ ಅಂತೇಳಿ ಸೊ ಈ ಸಮಯದಲ್ಲಿ ತನಿಷಾ ಅವರು ಪ್ರತಿಯೊಬ್ಬರ ಹತ್ರನೂ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಮೈಕಲ್ ಹತ್ರ ವರ್ತೂರ್ ಸಂತೋಷ್ ಅವರ ಹತ್ರ ಆಗಿರ್ಬೋದು ವಿನಯ್ ಅವರ ಹತ್ರ ಎಲ್ಲರ ಹತ್ರನೂ ಡಿಸ್ಕಸ್ ಮಾಡ್ತಾ ಇದ್ದಾರೆ ಹಾಗೆಯೇ ಸಂಗೀತ ಅವರು ಕೂಡ ಇಷ್ಟು ಕಿಚ್ಚನ ಪಂಚಾಯಿತಿ ಮುಗ್ದ ಮೇಲೆ ಅವರು ಮಾತೇ ಆಡಿರಲಿಲ್ಲ ಕಾರ್ತಿಕ್ ಅವ್ರ ಹತ್ರ ಬಟ್ ಈ ಒಂದು ಟಾಸ್ಕ್ ನ ಸಮಯದಲ್ಲಿ ಅವರು ಕಾರ್ತಿಕ್ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ತಾ ಇದ್ದಾರೆ ಅಂದ್ರೆ ನೀವು ನನ್ನ ಟೀಮ್ ಅನ್ನ ಜಾಯಿನ್ ಆಗಿ ಅನ್ನುವಂತ ರೀತಿಯಲ್ಲಿ ಮಾತನ್ನ ಆಡ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ನೋಡೋದಾದ್ರೆ ಈಗೊಂದು ಟೀಮ್ ಫಾರ್ಮ್ ಆಗಿದೆ ಸೊ ಸಂಗೀತ ಅವರ ಟೀಮ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ ಮೈಕಲ್ ಅಜಯ್ ಅವರು ಅವಿನಾಶ್ ಅವರು ನಮೃತ ಅವರು ಹಾಗೇನೆ ಪ್ರತಾಪ್ ಅವರು ಮತ್ತು ಸಂಗೀತ ಅವರು ಇವರು ಐದು ಜನದ ಒಂದು ಟೀಮ್ ಆಗಿದೆ ಹಾಗೇನೆ ಇನ್ನು ತನಿಷಾ ಅವರ ಟೀಮ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅಂದ್ರೆ ತನಿಷಾ ಅವರು ಲೀಡರ್ ಆಗಿದ್ದಾರೆ ವಿನಯ್ ಗೌಡ ಕಾರ್ತಿಕ್ ಮಹೇಶ್ ಹಾಗೇನೆ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಈ ಐದು ಜನರ ಒಂದು ಟೀಮ್ ಆಗಿದೆ ಇನ್ನು ಉಳಿದಿರುವಂತದ್ದು ಸಿರಿ ಅವರು ಸೊ ಸಿರಿ ಅವರು ಯಾವ ತಂಡಕ್ಕೂ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅಲ್ಲಿ ಯಾವ ತಂಡಕ್ಕೂ ಅವರು ಸೇರಲಿಲ್ಲ ಸೊ ಇವರನ್ನ ಈ ವಾರ ಉಸ್ತುವಾರಿಯಾಗಿ ಅಂದ್ರೆ ಹೋದ ಸಲ ಕಾರ್ತಿಕ್ ಅವರು ಯಾವ ರೀತಿ ಉಸ್ತುವಾರಿ ಆಗಿದ್ರು ಅದೇ ರೀತಿ ಈ ವಾರ ಸಿರಿ ಅವರನ್ನ ಉಸ್ತುವಾರಿಯಾಗಿ ನಿಲ್ಲಿಸಿದ ಅಂತ ಅನ್ನಿಸ್ತಾ ಇದೆ ಸೊ ಹಾಗಿದ್ರೆ ಈಗ ಮೊದಲನೆಯ ಟಾಸ್ಕ್ ಕೂಡ ಶುರುವಾಗಿದೆ ಸೊ ಈಗಾಗಲೇ ನಿಮಗೆ ಯಾರ್ಯಾರು ಯಾವ ಯಾವ ತಂಡದಲ್ಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸೊ ಹಾಗಿದ್ರೆ ಬನ್ನಿ ಇವಾಗ ಒಂದು ಮೊದಲ ಟಾಸ್ಕ್ ನಡೆದಿದೆ ಹಾಗಿದ್ರೆ ಈ ಟಾಸ್ಕ್ ವಿನ್ ಆಗಿರುವಂತದ್ದು ಯಾರು ಅಂತ ಕೂಡ ಇದರಲ್ಲಿ ತಿಳಿಸ್ಕೊಡ್ತಾ ಇದೀನಿ ಸೊ ಫ್ರೆಂಡ್ಸ್ ಈ ಒಂದು ಟಾಸ್ಕ್ ನ ಹೆಸರು ಏನಪ್ಪಾ ಅಂದ್ರೆ ಕೋಲೆ ಕಾಪಾಡು ಹೇಳಿ ಈ ಟಾಸ್ಕ್ ನೋಡ್ತಾ ಇದ್ರೆ ಈ ಟಾಸ್ಕ್ ಪ್ರತಿಯೊಬ್ಬ ಸದಸ್ಯರು ಆಡ್ತಾ ಇದ್ದಾರೆ ಸೊ ಈ ಟಾಸ್ಕ್ ನೋಡಿದ್ರೆ ಇಂಡಿವಿಜುವಲ್ ಟಾಸ್ಕ್ ಅಂತ ಅನ್ನಿಸ್ತಾ ಇದೆ ಟೀಮ್ ಟಾಸ್ಕ್ ಅಲ್ಲ ಅಂತ ಅನ್ನಿಸ್ತಾ ಇದೆ ಯಾರು ಹೆಚ್ಚು ಸಮಯ ಇಲ್ಲಿ ನಿಲ್ತಾರೋ ಅವರಿಗೆ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ಈ ಒಂದು ಟಾಸ್ಕ್ ನ ರೂಲ್ಸ್ ಏನಂತ ನೋಡೋದಾದ್ರೆ ಅಲ್ಲಿ ಎಲ್ ಶೇಪ್ ನ ಒಂದು ಕಂಬನ ಇಟ್ಟಿದ್ದಾರೆ ಸೊ ಅದಕ್ಕೆ ಮುಂಭಾಗದಲ್ಲಿ ಒಂದು ತಟ್ಟೆ ಆಕಾರದ ಒಂದು ಬಿಲ್ಲೆ ತರ ಇದೆ ಅದಕ್ಕೆ ಸಮವಾಗಿ ಒಂದು ಕೋಲಿಗೆ ಬಿಲ್ಲೆ ಥರ ಇರುವಂತಹ ಒಂದು ಇನ್ನೊಂದು ಪ್ರಾಪರ್ಟಿಯನ್ನು ಇವರ ಕೈಗೆ ಕೊಟ್ಟಿರ್ತಾರೆ ಅದಕ್ಕೆ ಸಮವಾಗಿ ಒಂದು ಸಣ್ಣ ಬಾಲ್ ಇರುತ್ತೆ ಆ ಬಾಲನ್ನು ಅದಕ್ಕೆ ಅವರು ಜಾಯಿಂಟ್ ಮಾಡಿ ಆ ಬಾಲ್ ಬೀಳದಾಗಿ ಅವರು ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ ಸೊ ನೀವೀಗ ನೋಡ್ತಾ ಇದ್ದೀರಲ್ವ ಇದೇ ರೀತಿ ಆ ಕೋಲಲ್ಲಿ ಕೂಡ ಅವರು ಇಟ್ಕೊಳ್ ಇಟ್ಕೊಂಡಿರುವಂತಹ ಒಂದು ಕೋಲಲ್ಲಿ ಕೂಡ ಒಂದು ರೆಡ್ ಮಾರ್ಕ್ ಇರುತ್ತೆ ಆ ಮಾರ್ಕ್ ಇಂದ ಹಿಂದೆನೆ ಅವರ ಕೈ ಇರಬೇಕು ಈ ಒಂದು ಟಾಸ್ಕ್ ಅನ್ನ ಪ್ರತಿಯೊಬ್ಬರ ಪ್ರತಿಯೊಬ್ಬ ಸದಸ್ಯರು ಇಂಡಿವಿಜುವಲ್ ಆಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಸೊ ಪ್ರತಿಯೊಬ್ಬ ಸದಸ್ಯರಿಗೂ ಅವರವರ ಫೋಟೋನ ಅಂಟಿಸಿರುವಂತಹ ಒಂದು ಕೋಲನ್ನ ಇಟ್ಟಿದ್ದಾರೆ ಪ್ರತಿಯೊಬ್ಬರು ಎಟ್ ಎ ಟೈಮ್ ಆಡ್ತಾ ಇದ್ದಾರೆ ಈ ಒಂದು ಟಾಸ್ಕ್ ಅನ್ನ ಸಿರಿ ಅವರು ಕೂಡ ಆಡ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಉಸ್ತುವಾರಿ ಯಾರು ಇಲ್ಲ ಸೊ ಬಿಗ್ ಬಾಸ್ ಅವರೇ ಉಸ್ತುವಾರಿ ಆಗಿದ್ದಾರೆ ಯಾರು ಇಲ್ಲಿ ಔಟ್ ಆಗ್ತಾರೆ ಅವರನ್ನು ಔಟ್ ಅಂತ ಬಿಗ್ ಬಾಸ್ ಅವರೇ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ನೋಡೋದಾದ್ರೆ ಫಸ್ಟ್ ಹಂತದಲ್ಲಿ ಅವರು ಒಂದು ಕೋಲನ್ನ ಇಟ್ಕೊಂಡು ಆ ಬಾಲ್ ಅನ್ನ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ ಯಾರು ಹೆಚ್ಚು ಸಮಯ ನಿಲ್ತಾರೆ ಆ ಒಬ್ಬ ಸದಸ್ಯನಿಗೆ ಮೂರು ಸಾವಿರ ಪಾಯಿಂಟ್ ಅಂತ ಬಿಗ್ ಬಾಸ್ ಅವರು ಹೇಳಿರ್ತಾರೆ ಸೊ ಹಾಗೇನೆ ನೆಕ್ಸ್ಟ್ ಬಿಗ್ ಬಾಸ್ ಅವರು ಒಂದು ಬಜಾರ್ ಹಾಕ್ತಾರೆ ಇಂತಿಷ್ಟು ಸಮಯ ಆದ್ಮೇಲೆ ಸೆಕೆಂಡ್ ಅಂತ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಅಲ್ಲಿ ಇನ್ನೊಂದಷ್ಟು ಕೋಲ್ ಇರುತ್ತೆ ಅವರು ಇಟ್ಕೊಂಡಿರುವಂತಹ ಒಂದು ಪೈಪ್ ಪೈಪ್ ತರದ ಒಂದು ಕೋಲಿಗೆ ಅವರು ಅದನ್ನು ಜಾಯಿಂಟ್ ಮಾಡಬೇಕಾಗಿರುತ್ತೆ ಅಲ್ಲಿ ಕೂಡ ಅವರು ಆ ರೆಡ್ ಮಾರ್ಕನ್ನು ಅವರು ಮಿಸ್ ಮಾಡೋ ಹಾಗೆ ಇಲ್ಲ ಸೊ ನೆಕ್ಸ್ಟ್ ಕೋಲನ್ನು ಜಾಯಿಂಟ್ ಮಾಡಿ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ನೋಡೋದಾದ್ರೆ ಇಲ್ಲಿ ಯಾರು ವಿನ್ನರ್ ಅಂತ ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ ಯಾಕಂತ ಹೇಳಿದ್ರೆ ಲೈವ್ ಅಂತ ಹೇಳ್ತಾರೆ ಜಿಯೋ ಸಿನಿಮಾದಲ್ಲಿ ಬಟ್ ಲೈವಲ್ಲಿ ತುಂಬಾನೇ ಅವರು ವಾಯ್ಸ್ ಮ್ಯೂಟ್ ಮಾಡಿ ಎಪಿಸೋಡ್ ಅನ್ನ ಕೊಡ್ತಾರೆ ಮತ್ತೆ ಕೆಲವೊಂದು ಟಾಸ್ಕ್ ಗಳು ಆಗಿರುತ್ತೆ ಅದನ್ನ ಎಡಿಟ್ ಮಾಡಿ ಹಾಕ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಯಾರು ಟಾಸ್ಕ್ ಅನ್ನ ಕರೆಕ್ಟ್ ಆಗಿ ವಿನ್ ಆಗಿದ್ದಾರೆ ಅನ್ನೋದು ಕರೆಕ್ಟ್ ಗೊತ್ತಾಗ್ತಿಲ್ಲ ಬಟ್ ಎಲ್ಲ ಮುಗ್ದ ಆದ್ಮೇಲೆ ಅಲ್ಲಿ ಮನೆಯ ಸ್ಪರ್ಧಿಗಳು ಚರ್ಚೆ ಮಾಡೋದು ನೋಡಿದ್ರೆ ತನಿಷ್ ಅವರ ಟೀಮಲ್ಲೇ ಯಾರೋ ಒಬ್ರು ವಿನ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಕಾರ್ತಿಕ್ ಅವ್ರ ಆಗಿರಬಹುದು ಅಥವಾ ವಿನಯ್ ಅವ್ರ ಆಗಿರಬಹುದು ಸೊ ಇಲ್ಲಿ ತನಿಷಾ ಅವರ ಟೀಮ್ ಅವರಂತೂ ತುಂಬಾ ಖುಷಿಯಾಗಿದ್ದರು ಹಾಗಾಗಿ ಅವರ ಟೀಮಲ್ಲಿ ಯಾರೋ ವಿನ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸಂಗೀತ ಅವರ ಟೀಮ್ ಅವರು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ರು ನಾವು ಅಲ್ಲಿ ಮಿಸ್ಟೇಕ್ ಮಾಡಿದ್ವಿ ನಾವು ಈ ರೀತಿ ಮಾಡ್ಬೋದಿತ್ತು ಅನ್ನುವಂಥ ಡಿಸ್ಕಷನ್ ಮಾಡ್ತಾ ಇದ್ರು ಸೊ ಹಾಗಾಗಿ ಯಾರು ವಿನ್ನರ್ ಅಂತ ಇನ್ನೂ ಕೂಡ ಕರೆಕ್ಟಾಗಿ ಗೊತ್ತಾಗಿಲ್ಲ ಗೊತ್ತಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಸೊ ಗೈಸ್ ಈ ವಾರದ ಟಾಸ್ಕ್ಗಳಂತೂ ತುಂಬಾ ಚೆನ್ನಾಗಿರ್ಬೋದು ಯಾಕಂತ ಹೇಳಿದ್ರೆ ಟೀಮ್ ಅಂತೂ ತುಂಬಾ ಡಿಫ್ರೆಂಟಾಗಿ ಆಗಿ ಫಾರ್ಮ್ ಆಗಿದೆ ಫಸ್ಟ್ ಟೈಮ್ ನಮೃತ ಹಾಗೂ ವಿನಯ್ ಅವರು ಅಪೋಸಿಟ್ ತಂಡದಲ್ಲಿ ಆಟನ ಆಡ್ತಾ ಇದ್ದಾರೆ ಹಾಗೆಯೇ ತನೀಷ್ ಮತ್ತು ಸಂಗೀತ ಅವರು ಕೂಡ ಅಪೋಸಿಟ್ ಟೀಮಲ್ಲಿದ್ದಾರೆ ಸೊ ಹಾಗಾಗಿ ಈ ವಾರದ ಒಂದು ಟಾಸ್ಕ್ಗಳು ಕೂಡ ತುಂಬಾ ಡಿಫ್ರೆಂಟ್ ಆಗಿರ್ಬೋದು ನನ್ನ ಪ್ರಕಾರ ಎರಡು ಟೀಮ್ ಕೂಡ ತುಂಬಾ ಫಿಸಿಕಲಿ ಆಗಿರ್ಬೋದು ಮೆಂಟಲಿ ಆಗಿರ್ಬೋದು ಸಮಬಲವಾಗಿದೆ ಒಂದೇ ತಂಡದಲ್ಲಿ ಕಾರ್ತಿಕ್ ಹಾಗೂ ವಿನಯ್ ಅವರಿದ್ದಾರೆ ಇನ್ನೊಂದು ತಂಡದಲ್ಲಿ ಮೈಕಲ್ ಹಾಗೂ ನಮೃತಾ ಅವರಿದ್ದಾರೆ ಸೊ ಹಾಗಾಗಿ ನೋಡೋದಾದರೆ ಫಿಸಿಕಲಿ ಮೆಂಟಲಿ ತುಂಬಾ ಬ್ಯಾಲೆನ್ಸ್ಡ್ ಆಗಿರುವಂಥ ಟೀಮೇ ರಚನೆ ಆಗಿದೆ ಸೊ ಹಾಗಿದ್ರೆ ಫ್ರೆಂಡ್ಸ್ ನಿಮ್ಮ ಪ್ರಕಾರ ಈ ವಾರದ ಟಾಸ್ಕ್ಗಳಲ್ಲಿ ಹೆಚ್ಚು ಅಂಕನ ಪಡೆಯೋದು ಯಾವ ತಂಡ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೆಕ್ಸ್ಟ್ ಒಳ್ಳೆಯ ಅಪ್ಡೇಟ್ ಒಂದಿಗೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು